ಏನು ಅಲ್ಲದೆ ಇದ್ದಂತ ಪುಟ್ರಾಜ ಕೇವಲ 27 28 ವರ್ಷಗಳ ಹಿಂದೆ ಏನು ಅಲ್ಲದೆ ಇದ್ದಂತ ಪುಟ್ರಾಜ ಜೀರೋ ಆಗಿದ್ದವರು ಇವತ್ತು ಎಷ್ಟು ಅವರತ್ರ ಸಂಪತ್ತಿದೆ ಅವರ ಘೋಷಿತ ಸಂಪತ್ತಿ ಎಷ್ಟಿದೆ ಅದೆಲ್ಲವನ್ನೂ ಕೊಟ್ಟಿರೋದು ಇದೇ ಮತದಾರ ಪ್ರಭುಗಳು ಮತದಾನದ ಮೂಲಕ ಕೊಟ್ಟ ಭಿಕ್ಷೆ ಜನಪ್ರತಿನಿಧಿಯಾಗಿ ಮತದಾರರನ್ನ ಭಿಕ್ಷೆ ಕೇಳಿದ ಒಬ್ಬ ಜನಪ್ರತಿನಿಧಿ ಮತದಾರರನ್ನೇ ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಪ್ರಭುಗಳು ಅವರ ಮೇಲೆ ಇಂತಹ ಅವಹೇಳನಕಾರಿ ಆದಂತಹ ಮಾತಾಡೋದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಹೆಣ್ಣುಮಕ್ಕಳು ಏನು ಅನ್ಕೋಬಹುದು ಇದನ್ನ ಎಂತ ಗಂಡಾಳಿಕೆ ಮನಸ್ಥಿತಿ ಇದೆ ಇದೆ ಅಂದ್ರೆ ಇದರಲ್ಲಿ ಈ ಮಾತುಗಳಲ್ಲಿ ಇಡೀ ಕ್ಷೇತ್ರದ ಮತದಾರರು ಹೆಣ್ಣುಮಕ್ಕಳು ತಾಯಂದಿರು ಈ ಈ ಈ ಮಾತನ್ನ ಹೇಗೆ ಸ್ವೀಕರಿಸಬಹುದು ಹಾಗಾದ್ರೆ ಈ ಹಿಂದೆ ನಿಮ್ಮ ಪಕ್ಷದ ಅಧ್ಯಕ್ಷರ ಮಗನನ್ನ ಗೆಲ್ಸಿದ್ರ ಸೋಲಿಸಿದ್ರಲ್ಲ ಅವರು ಇದೇನ ಹಾಗಾದ್ರೆ ಅದೇ ಮಾತನ್ನ ಅವರಿಗೆ ಅನ್ವಯಿಸ್ತೀರಾ ನೀವು ಲಕ್ಷಾಂತರ ಮತದಾರರು ಮತ ಚಲಾಯಿಸಿದ್ದಾರೆ ನಿಮ್ಮ ಆ ದುರಂಕಾರಿ ಹೇಳಿಕೆ ವಿರುದ್ಧ ನಡವಳಿಕೆ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಅಂದ್ರೆ ಒಂದು ಪಕ್ಷ ಇಡೀ ಜಿಲ್ಲೆಯನ್ನು ಕಬ್ಜಾ ಮಾಡಿಕೊಂಡು ಇಡೀ ಜಿಲ್ಲೆ ಮತದಾರರನ್ನ ನನ್ನ ನಿಯಂತ್ರಣದಲ್ಲಿದೆ ಅನ್ನೋ ದುರಹಂಕಾರದಿಂದ ಮಾತಾಡ್ತಾ ಇತ್ತಲ್ಲ ಅಂತ ಪಕ್ಷಕ್ಕೆ ಅದೇ ಪಕ್ಷಕ್ಕೆ ಹಲವಾರು ಬಾರಿ ಮತ ಕೊಟ್ಟಂತ ಮತದಾರರು ಆ ದುರಹಂಕಾರನ ಮುರಿದು ಹಾಕಿದ್ರು ಲಕ್ಷಾಂತರ ಮತದಾರರು ಹಾಗಾದ್ರೆ ಅವರು ಕೂಡ ನಿಮ್ಮ ಪ್ರಕಾರ ಅಪ್ಪನ ಕುಟುಂಬದ ಮತದಾರರು ಅಲ್ವಾ ನಿಮಗೆ ಬಂತಲ್ಲ ಸೋತ್ರಲ್ಲ ನಿಮ್ಮ ಅಭ್ಯರ್ಥಿ ಅವರು ಮಾತ್ರ ಅಪ್ಪನ ಕುಟುಂಬದವರು ಹಾಗಾದ್ರೆ ಉಳಿದವರೆಲ್ಲ ಯಾರು ಎಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀರಿ ಮೊನ್ನೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಎಂತಹ ಉದ್ದಟತನದ ಮಾತು ಅವರು ನಾನು ಎಲೆಕ್ಷನಲ್ಲಿ ಪಿ ಎಚ್ ಡಿ ಮಾಡಿಬಿಟ್ಟಿದ್ದೀನಿ ಅಂತ ಮಾತಾಡಿದ್ರಿ ಯಾರು ಪ್ರಶ್ನೆಗೆ ಪಿ ಎಚ್ ಡಿ ಎಲೆಕ್ಷನಲ್ಲಿ ಪಿ ಎಚ್ ಡಿ ಮಾಡಿರೋರು ಬಾಯಲ್ಲಿ ಬರುವ ನಡವಳಿಕೆಯ ಮಾತುಗಳಾಯಿತು ಇದು ಅತ್ಯಂತ ಅಕ್ಷಮ್ಯ ಇಂತಹ ಒಬ್ಬ ಇನ್ನೆಂದೆಂದಿಗೂ ಕೂಡ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬಾರದು ಹಾಗೆ ಮಂಡ್ಯದ ಎಲ್ಲ ಪ್ರಜ್ಞಾವಂತ ಮತದಾರರು ಇವರನ್ನು ನಿರಂತರವಾಗಿ ಇವರು ಅಥವಾ ಇವರ ಕುಟುಂಬದ ಯಾರಿಗೂ ಕೂಡ ಮತ ಹಾಕದೇನೆ ನಿಮ್ಮ ಸೊಕ್ಕನ್ನು ಮುರಿತಾರೆ ಯಾಕೆ ಅಂದರೆ ಹೀಗೆ ಮೆರೆದವರ ಬಹಳ ದೊಡ್ಡದಾಗಿ ಮೆರೆದವರನ್ನೆಲ್ಲರನ್ನು ಪ್ರಜೆಗಳು ಮನೆಗೆ ಕಳಿಸಿದ್ದಾರೆ ನಿಮ್ಮ ಎಲ್ಲ ಅಧಿಕಾರ ದೌಲತ್ತು ಸೊಕ್ಕು ಎಲ್ಲವೂ ಕೂಡ ಮತದಾರರು ಕೊಟ್ಟ ಮತದಾನ ಭಿಕ್ಷೆಯಿಂದ ಬಂದಿರೋದು ಅನ್ನೋದನ್ನು ಮರಿಬಾರದು ಇಂತಹ ಮನಸ್ಥಿತಿಯ ಹಿಂದೆ ಇಂಥ ಹೇಳಿಕೆ ಹಿಂದೆ ಇರುವ ಮನಸ್ಥಿತಿ ಇದೆಯಲ್ಲ ಇದು ಅತ್ಯಂತ ಎಲ್ಲ ಜನರನ್ನು ಹೆಣ್ಣುಮಕ್ಕಳನ್ನು ಅವಮಾನಿಸುವಂಥದ್ದು ನೀವು ಸಂವಿಧಾನದ ಹೆಸರಲ್ಲಿ ಪ್ರತಿಜ್ಞೆ ತಗೊಂಡಿದ್ದೀರಿ ಶಾಸಕರಾಗಿದ್ದೀರಿ ಪಾರ್ಲಿಮೆಂಟಲ್ಲಿ ಹೋಗಿದ್ದೀರಿ ಮಂತ್ರಿ ಆಗಿದ್ದೀರಿ ಈವರೆಗೂ ನಿಮಗೆ ಪ್ರಜಾಪ್ರಭುತ್ವದ ಓಂಕಾರವೇ ಗೊತ್ತಿಲ್ವಲ್ಲ ಹಾಗಾದ್ರೆ ಎ ಬಿ ಸಿ ಡಿನೇ ಪ್ರಶ್ನೆಗಳೇನಾದರೂ ಇದ್ದರೆ ಅವರು ಕ್ಷಮೆ ಕೇಳಬೇಕು ಜನರು ಇದಕ್ಕೆ ಯಾಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ ನಿನ್ನೆ ಒಂದು 20-30 ಜನ ಸ್ನೇಹಿತರುಗಳು ಫೋನ್ ಮಾಡಿ ಸಂಜೆ ನನಗೆ 9:00 ಇದು ಆ್ಯಕ್ಚುಲಿ ವಿಷಯ ಗೊತ್ತಾಗಿದ್ದು ಇಂಥ ಹೇಳಿಕೆ ಕೊಟ್ಟಿದ್ದಾರಲ್ಲ ನೋಡಿದ್ರ ಸರ್ ನೀವು ಅಂತ ಹೇಳ್ಬಿಟ್ಟು ಅದು ಮಂಡ್ಯದ ಸುತ್ತಮುತ್ತಲ ಇವ್ರುಗಳೇನೆ ಫೋನ್ ಮಾಡಿದ್ದವರು ಅವರೆಲ್ಲ ಕೇಳಿದ್ರು ಸೊ ಇದು ಇಂತಹ ಪ್ರಚೋದನಕಾರಿ ಹೇಳಿಕೆ ಇದೆಯಲ್ಲ ಮೊದಲೇ ನಿಮಗೆಲ್ಲರಿಗೂ ಗೊತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಚುನಾವಣೆ ಅನ್ನೋದು ಜಿದ್ದಾಜಿದ್ದಿನ ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಪಕ್ಷಗಳ ಮತದಾರರಿರ್ತಾರೆ ಅವರುಗಳಿಗೆ ಪ್ರಚೋದನೆ ಕೊಟ್ಟು ಇಡೀ ಸಮಾಜದ ಶಾಂತಿಯನ್ನು ಕದಡುವಂತಹ ಒಂದು ಅತ್ಯಂತ ಪ್ರಚೋದನಾತ್ಮಕ ಮತ್ತು ಸಣ್ಣತನದ ಹೇಳಿಕೆ ಅದರಿಂದ ಅಷ್ಟೆ ಕ್ಷಮೆ ಕೇಳದೆ ಹೋದರೆ ಮತದಾರರೇ ಅವರಿಗೆ ಬುದ್ಧಿ ಕಲಿಸ್ತಾರೆ ಆದರೆ ನಮ್ಮ ಅಲ್ಲಲ್ಲ ಕಲಿಸಾದ ನಂತರ ಅವರು ಈಗ ಮಾತಾಡ್ತಿರೋದು ಅವರು ಎರಡು ಬಾರಿ ಒಂದು ಬಾರಿ ಪತ್ರಿಕಾಗೋಷ್ಠಿ ಮತ್ತು ಇನ್ನೊಂದ್ಸಾರಿ ಸಾರ್ವಜನಿಕವಾಗಿ ಮಾತಾಡಿದ್ದಾರೆ ಒಂದೇನೊಂದು ಕಾರ್ಯಕ್ರಮದಲ್ಲಿ ಏನಂದರೆ ಅವರ ಈ ಮಾತಿಗೆ ಪ್ರಚೋದನೆಗೊಳಪಟ್ಟು ಗ್ರಾಮಗಳಲ್ಲಿ ಯಾರೂ ಕೂಡ ದಯಮಾಡಿ
ವೈಯಕ್ತಿಕವಾಗಿ ಬೇರೆ ಒಬ್ಬರನ್ನೊಬ್ಬರನ್ನು ನಿಂದಿಸುವಂತಹ ಕೆರಳಿಸುವಂತಹ ಮಾತುಗಳನ್ನು ದಯಮಾಡಿ ಯಾರು ಆಡಬೇಡಿ ಮಾಡ್ಕೋಬೇಡಿ ಅಂತ ನಾವು ಮತದಾರರಲ್ಲಿ ಮನವಿ ಮಾಡ್ಕೊಳ್ತೇವೆ ಯಾಕಂದ್ರೆ ಈಗಾಗಲೇ ನಿಮ್ಮ ಹತ್ರ ಬಹಳ ಪ್ರಬಲವಾದ ಅಸ್ತ್ರ ಇದೆ ಅದನ್ನು ಈಗ ಒಂದ್ಸರಿ ಬಳಸಿದ್ದೀರಿ ಅವರ ಇಂತಹ ದುರಹಂಕಾರಿ ಮತ್ತು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಅಹಂಕಾರದ ಮನಸ್ಥಿತಿಗೆ ಮತ್ತೆ ಅವರು ನಿಮ್ಮ ಹತ್ರ ಬಂದಾಗ ಮತದಾನದ ಮೂಲಕ ಉತ್ತರ ಕೊಡಿ ಅದನ್ನು ಮೀರಿದ್ರೆ ನಿಮಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸಿ ಅಂತ ನಾವು ಎಲ್ಲ ಕ್ಷೇತ್ರದ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೇವೆ ಯಾಕಂದ್ರೆ ಮಂಡ್ಯ ಬಹಳ ವಿಶಿಷ್ಟವಾದ ಸಾಂಸ್ಕೃತಿಕ ಹಿರಿಮೆ ಇರುವ ಜಾತ್ಯತೀತ ಪರಂಪರೆಗೆ ಹೆಸರಾದದ್ದು ಮೇಲ್ಕೋಟೆ ಕ್ಷೇತ್ರ ಇದೆಯಲ್ಲ ಮೇಲ್ಕೋಟೆ ಕ್ಷೇತ್ರದ ಚಲುವರಾಯ ಸ್ವಾಮಿಯ ಎಡಬಲದಲ್ಲಿರುವ ಹೆಣ್ಣುಮಕ್ಕಳಿಬ್ಬರು ದೇವತೆಯರನ್ನು ಪೂಜೆ ಮಾಡ್ತೀವಿ ನಾವು ನಾಚಿಯಾರ್ ಮತ್ತು ತುಳಸಿ ನಾಚಿಯಾರ್ ಬಿಬಿ ನಾಚಿಯಾರ್ ಮುಸ್ಲಿಂ ಹೆಣ್ಣುಮಗಳು ಅಂದರೆ ತುಳಸಿ ಒಬ್ಬ ದಲಿತ ಸಮುದಾಯದ ಹೆಣ್ಮಗಳು ಇಂತಹ ಪರಂಪರೆ ನಮ್ಮದು ಈ ಜಿಲ್ಲೆಯದು ಇಂತಹ ಪರಂಪರೆಯ ಜಿಲ್ಲೆಯ ಪರಂಪರೆಗೆ ಕಳಂಕ ತರುವಂಥ ಒಬ್ಬ ಜನಪ್ರತಿನಿಧಿಯನ್ನು ನೀವು ಆರ್ ಸಿವರೆಗೂ ತಪ್ಪಾಡಿದ್ರೆ ಅಂತ ಅನ್ನಿಸ್ಬೋದು ಇವಾಗ ಅವ್ರ ನಡವಳಿಕೆಯಿಂದ ಮಾತಿನಿಂದ ಇನ್ಮೇಲೆ ನಿಮ್ಮ ಹತ್ರವೇ ಪ್ರಬಲವಾದ ಅಸ್ತ್ರ ಇದೆ ಅದನ್ನು ಬಳಸಿ ಮತ್ತು ಈ ಪ್ರಚೋದನಕಾರಿಯ ಮಾತುಗಳಿಗೆ ಪ್ರಚೋದನೆಗೊಳಗಾಗದೆ ಜಿಲ್ಲೆಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸಾಮಾಜಿಕ ಸ್ವಾಸ್ಥ್ಯವನ್ನು ದಯಮಾಡಿ ಕಾಪಾಡಿ ಯಾರೂ ಕೂಡ ಪ್ರಚೋದನೆಗೆ ಒಳಗಾಗಬೇಡಿ ಅಂತ ಮತದಾರರಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ.